ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ವತಿಯಿಂದ ಮಂಗಳೂರು ನಗರದ ಪುರಭವನದಲ್ಲಿ ಬ್ಯಾರಿ ಕನ್ನಡ ಇಂಗ್ಲಿಷ್ ನಿಘಂಟನ್ನು ಜಿಲ್ಲಾ ಉಸ್ತುವಾರಿ ಸಚಿವ ವಿ ರಮಾನಾಥ್ ರಾಯ್ ಲೋಕಾರ್ಪಣೆಗೊಳಿಸಿದರು. ನಂತರ ಮಾತನಾಡಿದಂತಹ ಅವರು, ಭಾಷೆಯಲ್ಲಿ ಶುದ್ಧ ಹಾಗೂ ಅಶುದ್ಧ ಎಂಬುದಿಲ್ಲ. ಬ್ಯಾರಿ ಭಾಷೆಯಲ್ಲಿ ನಿಘಂಟನ್ನು ಹೊರತರಲು ಅಕಾಡೆಮಿ ಪ್ರಯತ್ನಿಸುತ್ತಿರುವುದು ಶ್ಲಾಘನೀಯ ಕಾರ್ಯ. ಇದರಲ್ಲಿ ಕನ್ನಡ ಭಾಷೆಯನ್ನು ಸೇರಿಸುವ ಮೂಲಕ ಅವರು ಭಾಷಾ ಪ್ರೇಮವನ್ನು ಪ್ರದರ್ಶಿಸಿದ್ದಾರೆ. ಜೊತೆಗೆ ಇದು ಸಾಮರಸ್ಯಕ್ಕೂ ಹಾದಿಯಾಗಿರುತ್ತದೆ ಎಂದು ಹೇಳಿದ್ದಾರೆ. ಕಾರ್ಯಕ್ರಮದಲ್ಲಿ ರಾಜ್ಯ ಆಹಾರ ಸಚಿವ ಯುಟಿ ಖಾದರ್ ಅವರು ಬೆಲ್ಕೇರಿ ವಿಶೇಷಾಂಗ ಬಿಡುಗಡೆಗೊಳಿಸಿದರು. ಇದೇ ವೇಳೆ ನಿಘಂಟು ತಯಾರಿಕೆಯಲ್ಲಿ ಶ್ರಮಿಸಿದಂತಹ ಕರ್ನಾಟಕ ಮುಕ್ತ ವಿಶ್ವವಿದ್ಯಾನಿಲಯ ವಿಶ್ರಾಂತ ಕುಲಪತಿ ಪ್ರೊಫೆಸರ್ ಬಿಎ ವಿವೇಕ್ ರಾಯ್, ಹಿರಿಯ ಪತ್ರಕರ್ತ ಬಿಎಂ ಹನೀಫ್ ಮೊದಲಾದವರನ್ನು ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕ ಡಾಕ್ಟರ್ ಅರವಿಂದ್ ಮಾಲಗಿತ್ತಿ, ಶಾಸಕ ಜೆಆರ್ ಲೋಬೋ, ಮೇಯರ್ ಕವಿತಾ ಸನಿಲ್, ಮೂಡ ಮಾಜಿ ಅಧ್ಯಕ್ಷ ಕೊಡಿಜಾಲ್ ಇಬ್ರಾಹಿಂ ರವರು ಉಪಸ್ಥಿತರಿದ್ದರು. ಆಗಮನದವರೆಗೆ ಒಂದು 5 ನಿಮಿಷ ಬ್ಯಾರಿ ನಿಘಂಟು ನಾನು ಪ್ರೀತಿಪೂರ್ವಕ ಅವರನ್ನು ಕೇಳಿಕೊಳ್ತಿದ್ದೇನೆ. ಇದ್ರ ಜೊತೆ